ಸಿಎಂ ಸಿದ್ದು ಡಿ ಕೆ ಶಿ ನಡುವೆ ಇನ್ನೂ ಕೂಡ ಈ ಕೋಲ್ಡ್ ವಾರ್ ನಿಂತಿಲ್ವಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿ ನಡುವೆ ಒಂದಷ್ಟು ಮುನಿಸಂತೂ ಇದ್ದೇ ಇದೆ, ಆದ್ರೆ ಆ ಕೋಲ್ಡ್ ವಾರ್ ಇನ್ನೂ ಕೂಡ ನಿಂತಿಲ್ವಾ? ಇಬ್ಬರಿಗೂ ಕೂಡ ಲೋಕಸಭೆ ಎಲೆಕ್ಷನ್ ಅಸ್ತಿತ್ವದ ಪ್ರಶ್ನೆ ಆಯ್ತಾ? ಹಾಗಾದ್ರೆ ಬೆಂಬಲಿಗರನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ಸಿಎಂ ಡಿ ಸಿಎಂ ಪಣ ತೊಟ್ಟಿದ್ದಾರೆ. ಮೈಸೂರು ಚಾಮರಾಜನಗರದಲ್ಲಿ ಸಿದ್ದರಾಮಯ್ಯ ರಣತಂತ್ರವನ್ನ ಮಾಡ್ತಾ ಇದ್ದಾರೆ. ಕಲಬುರಗಿ ಬಳ್ಳಾರಿ ಜವಾಬ್ದಾರಿಯನ್ನ ಡಿ ಕೆ ಶಿವಕುಮಾರ್ ಹೊತ್ಕೊಂಡಿದ್ದಾರೆ. ಖರ್ಗೆ ಅಳಿಯ ರಾಧಾಕೃಷ್ಣ ಗೆಲುವಿಗೆ ಡಿ ಕೆ ಶಿವಕುಮಾರ್ ಪಣ ತೊಟ್ಟಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರ ನಡುವಿನ ಮುನಿಸು ಕೋಲ್ಡ್ ವಾರ್ ಇನ್ನೂ ಕೂಡ ನಿಂತೇ ಇಲ್ವಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇರೋದು. ತಮ್ಮ ತಮ್ಮ ಬೆಂಬಲಿಗರನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ಈಗ ಇಬ್ರು ಕೂಡ ಪಣ ತೊಟ್ಟಿದ್ದಾರೆ. ಇಲ್ಲಿ ತಮ್ಮ ಮುನಿಸು ಬಹಿರಂಗವಾಗಿ ಒಂದಷ್ಟು ವ್ಯಕ್ತ ಆಗ್ತಾ ಇದೆ. ಮೈಸೂರು ಮತ್ತು ಚಾಮರಾಜನಗರದ ಒಂದಷ್ಟು ಜವಾಬ್ದಾರಿಗಳಿದೆಯಲ್ಲ, ಆ ಎಲ್ಲ ಜವಾಬ್ದಾರಿಗಳನ್ನ ಈಗಾಗಲೇ ಸಿದ್ದರಾಮಯ್ಯ ತಗೊಂಡಿರೋದು, ಜೊತೆಗೆ ಅವರನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ರಣತಂತ್ರಗಳನ್ನ ಕೂಡ ಮಾಡಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಲಬುರಗಿ ಮತ್ತು ಬಳ್ಳಾರಿ ಗೆಲುವಿನ ಜವಾಬ್ದಾರಿಯನ್ನು ಕೂಡ ಹೊತ್ಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಅವರ ಗೆಲುವಿಗೂ ಕೂಡ ಬಣ ತೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಈ ಬಾರಿ ಅವರನ್ನ ಗೆಲ್ಲಿಸ್ಕೊಂಡೇ ಬರಬೇಕು ಅನ್ನುವಂತ ನಿಟ್ಟಿನ ಒಂದು ರೀತಿಯಲ್ಲಿ ಸ್ವಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಇಬ್ರು. ಇನ್ನು ಬಳ್ಳಾರಿ ಟಿಕೆಟ್ ವಿಚಾರವಾಗಿ ಹಾಗಾದ್ರೆ ಸಿಎಂ ಮುನಿಸ್ಕೊಂಡ್ರ? ಬಳ್ಳಾರಿ ಟಿಕೆಟ್ ವಿಚಾರವಾಗಿ ಸಿಎಂಗೆ ಏನಾದ್ರೂ ಮುನಿಸು ಇದೆಯಾ ಅನ್ನುವಂತ ಪ್ರಶ್ನೆ. ಕಾರಣ, ವೆಂಕಟೇಶ್ ಪ್ರಸಾದ್ಗೆ ಟಿಕೆಟ್ ಅನ್ನ ಕೊಡಿಸೋದಕ್ಕೆ ಸಾಕಷ್ಟು ಸರ್ಕಸ್ ಅನ್ನ ಮಾಡಿದ್ರು, ಆದ್ರೆ ಈ ತುಕಾರಾಮ್ಗೆ ಟಿಕೆಟ್ ಅನ್ನ ಡಿ ಕೆ ಶಿ ಮತ್ತು ಖರ್ಗೆ ಕೊಡಿಸಿದ್ರು. ಪ್ರತಿಷ್ಠಿತ ಕ್ಷೇತ್ರಗಳ ಈ ನಾಮಿನೇಷನ್ಗೆ ಸಿದ್ದರಾಮಯ್ಯ ಗೈರಾಗ್ತಾ ಇದ್ದಾರೆ. ಕಲಬುರಗಿ ಬಳ್ಳಾರಿ ನಾಮಿನೇಷನ್ಗೆ ಸಿದ್ದರಾಮಯ್ಯ ಬರ್ತಾ ಇಲ್ಲ. ಮನವಿ ಮಾಡಿದ್ರೂ ಕೂಡ ಹೋಗದೆ ಮುನಿಸ್ಕೊಂಡ್ರ ಹಾಗಾದ್ರೆ ಸಿದ್ದರಾಮಯ್ಯ ಅನ್ನುವಂತ ಪ್ರಶ್ನೆ. ಮೈಸೂರು ಚಾಮರಾಜನಗರದಲ್ಲೇ ಸಿದ್ದರಾಮಯ್ಯ ಟಿಕಾಡಿಯನ್ನ ಹೂಡಿದ್ದಾರೆ. ಅಲ್ಲಿಂದ ಇಂಚು ಕೂಡ ಕದಲ್ತಾ ಇಲ್ಲ. ಅಲ್ಲೇ ಇದ್ದು ರಣತಂತ್ರಗಳನ್ನ ಮಾಡಿ ಅನೇಕ ನಾಯಕರನ್ನ ಭೇಟಿಯಾಗಿ ಶಾಸಕರು ಜೊತೆಗೆ ಸಚಿವರ ಸಭೆಗಳನ್ನ ಕೂಡ ಬ್ಯಾಕ್ ಟು ಬ್ಯಾಕ್ ನಡೆಸಿ ಅನೇಕ ದಿನಗಳ ಪ್ರವಾಸವನ್ನ ಅಂದ್ರೆ ಮೂರು ಬಾರಿ ಮೈಸೂರು ಮತ್ತು ಚಾಮರಾಜನಗರ ಕ್ಷೇತ್ರಕ್ಕೆ ಭೇಟಿಯನ್ನ ಕೊಟ್ಟಿರೋದು ಸಿಎಂ ಈ ಎರಡು ವಾರಗಳ ಅಂತರದಲ್ಲಿ. ಅದನ್ನು ಗಮನಿಸಿದ್ರೆ ಮೈಸೂರು ಮತ್ತು ಚಾಮರಾಜನಗರವೇ ಅವರಿಗೆ ಮೈನ್ ಟಾರ್ಗೆಟ್ ಇರುವಂಥದ್ದು. ಉಳಿದ ಕ್ಷೇತ್ರಗಳಿಗೆ ಈ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಾಗಿರ್ಬೋದು ಮನವಿಯನ್ನು ಮಾಡಿಕೊಂಡ್ರೂ ಕೂಡ, ಸಿಎಂ ಬರಬೇಕು ಅಂತ ಮನವಿಯನ್ನು ಮಾಡಿಕೊಂಡ್ರೂ ಕೂಡ ಅಲ್ಲಿ ಡಿ ಕೆ ಶಿವಕುಮಾರ್ ಹಾಜರಾಗ್ತಾ ಇದ್ದಾರೆ ಹೊರತು ಅಲ್ಲಿ ಸಿಎಂ ಬರ್ತಾ ಇಲ್ಲ, ಮನವಿಯನ್ನು ಮಾಡಿಕೊಂಡ್ರೂ ಕೂಡ ಬರ್ತಾ ಇಲ್ಲ. ಕಾರಣ ಏನು? ಏನಾದರೂ ಮುನ್ಸ್ಕೊಂಡಿದ್ದಾರಾ? ಇಲ್ಲಿ ಟಿಕೆಟ್ ಕೊಡಿಸುವಂಥ ನಿಟ್ಟಿನಲ್ಲಿ ಅಂದಿನಿಂದಲೂ ಕೂಡ ಜಟಾಪಟಿ ನಡೀತಾನೆ ಇದೆ. ಸಚಿವ ನಾಗೇಂದ್ರ ಸಹೋದರರ ಪರವಾಗಿ ಸಿದ್ದರಾಮಯ್ಯ ಲಾಬಿಯನ್ನು ಮಾಡಿದರು, ಆದರೆ ಅದು ಆಗಿಲ್ಲ. ಆ ಕಾರಣದಿಂದ ಏನಾದರೂ ಮುನ್ಸ್ಕೊಂಡಿದ್ದಾರಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ.